ಈ ಕ್ಷೇತ್ರದ ಸಂಸದರಾಗಿ ಸಚಿವರಾಗಿ ನಮ್ಮ ರಾಷ್ಟ್ರದ ನಾಯಕರಾಗಿರತಕ್ಕಂತ ಆನಂದ್ ಕುಮಾರ್ ಅವರನ್ನು ನಾನು ಸ್ಮರಿಸುತ್ತೇನೆ ಈ ಕ್ಷೇತ್ರದಲ್ಲಿ ಸಿದ್ಧಾಂತದ ಆಧಾರದಲ್ಲಿ ರಾಜಕಾರಣ ಮಾಡುತ್ತಾ ಬಂದಿರತಕ್ಕಂತ ವಿಜಯ್ ಕುಮಾರ್ ಅವರನ್ನು ಸ್ಮರಿಸುತ್ತೇನೆ ಭಾರತೀಯ ಜನತಾ ಪಾರ್ಟಿಯ ಈ ಮೈಕ್ ನನ್ನ ಹಾಗೆ ಆಗಿದೆ ಯಾರ ಮೈಕ್ ನ भारतीय जनता पार्टिया बेंगलुरु दक्षिण जिले नूतन जिलाध्यक्ष पदग्रहण समारंभ वेदिकली समारंभ उद्घाटन तेरतक नम राज्य सरकार सचिव अशोक समारंभली उपस्थितर ನಮ್ಮೆಲ್ಲರ ಸ್ಫೂರ್ತಿಯ ಕೇಂದ್ರ ಯುವ ನಾಯಕ ನನ್ನ ಲೋಕಸಭೆಯ ಮತ್ತು ಹೊರಗಿನ ನನ್ನ ಮಿತ್ರ ಈ ಕ್ಷೇತ್ರದ ಸಂಸದ ಸದಸ್ಯರಾಗಿರತಕ್ಕಂತ ತೇಜಸ್ವಿ ಸೂರಿ ಅವರೇ ನಮ್ಮೆಲ್ಲ ಹಿರಿಯಕ್ಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷ ಆಗಿರತಕ್ಕಂತ ಸಹೋದರಿ ಶ್ರೀಮತಿ ತೇಜಸ್ವಿನಿ ಅನಂತ ಕುಮಾರ್ ಅವರೇ ರಾಜ್ಯದ ಕಾರ್ಯದರ್ಶಿಗಳು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ವಿಧಾನ ಪರಿಷತ್ ಸದಸ್ಯರು ನಮ್ಮೆಲ್ಲ ಯುವ ನಾಯಕರಾಗಿರತಕ್ಕಂತ ನನ್ನ ರವಿಕುಮಾರ್ ಅವರೇ ಇವತ್ತು ಜವಾಬ್ದಾರಿಯನ್ನು ಹೊತ್ತು 3 ವರ್ಷಗಳ ಕಾಲ ಈ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಆಗಿ ಆಯ್ಕೆ ಆಗಿರತಕ್ಕಂತ ಮಿತ್ರ ಎನ್ ಆರ್ ರಮೇಶ್ ಅವರೇ निकटपूर्व अध्यक्ष आदरणीयर एस मुनिराज नमेल शासक सहोदर हिरीराज एम कृष्णप एम सतीश शेट्टी रवि सुब्रमण्यवर उदय गरडाचार्यवरे विभाग प्रभारी गोपीनाथ रेड्डी विभाग सह प्रभारी एस एन राजन राज्य खजांची आदरणीयर सुब्रमण्यवर ರಾಜ್ಯದ ಕಾರ್ಯದರ್ಶಿಗಳಾಗಿರತಕ್ಕಂತ ನೀರಜ್ ಗೌಡ ಅವರೇ ರಾಜ್ಯದ ವಕ್ತಾರರಾಗಿರತಕ್ಕಂತ ಅಶೋಕ್ ನಾರಾಯಣ ಅವರೇ ವೇದಿಕೆಯ ಮೇಲೆ ಅನ್ಯನ್ಯ ಜವಾಬ್ದಾರಿಗಳನ್ನು ಹೊತ್ತ ಪ್ರಮುಖರೇ ನೂತನವಾಗಿ ಆಯ್ಕೆಯಾಗಿರತಕ್ಕಂತ ಎಲ್ಲ ಮಂಡಲಾಧ್ಯಕ್ಷರುಗಳೇ 16 ವರ್ಷಗಳಿಂದ ಒಂದು ವಿಚಾರಧಾರೆಯ ಸಿದ್ಧಾಂತದ ಆಧಾರದಲ್ಲಿ ತಾಯಿ ಭಾರತೀಯ ಸೇವೆಯನ್ನು ಮಾಡುತ್ತಾ ಮನೆ ಮನೆಗಳಲ್ಲಿ ತಾವರೆಯನ್ನು ಅರಳಿಸಿರತಕ್ಕಂತ ಎಲ್ಲ ಕಾರ್ಯಕರ್ತ ದೇವರುಗಳಿಗೆ ನಾನು ಅಭಿನಂದನೆ ಪ್ರಾಮಗಳನ್ನು ಅರ್ಪಿಸುತ್ತೇನೆ ಮಾಧ್ಯಮದಲ್ಲಿ ಇದೊಂದು ಭಾವನಾತ್ಮಕವಾಗಿರತಕ್ಕಂತ ಕಾರ್ಯಕ್ರಮ ಕಳೆದ 3 ವರ್ಷಗಳ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿ ಸಸ್ಯತನ ಅಭಿಯಾನದಲ್ಲಿ ಯಶಸ್ವಿಯಾಗಿ ಮತಗಟ್ಟೆಯ ಅಧ್ಯಕ್ಷರುಗಳ ನಿಯುಕ್ತಿ ಮಾಡಿ ಮಂಡಲಾಧ್ಯಕ್ಷರನ್ನು ಆಯ್ಕೆ ಮಾಡಿ ಮುಂದಿನ 3 ವರ್ಷಗಳ ಅವಧಿಯಲ್ಲಿ ನಾನು ಮುಂದಕ್ಕೆ ಈ ಸವಾಲನ್ನು ಎಡಕೊಂಡು ಹೋಗುವ ನನ್ನ ಜವಾಬ್ದಾರಿ ಅಂತವೋ ಅಂತ ಹೇಳಿ ಜವಾಬ್ದಾರಿಯನ್ನು ಕೊಡತಕ್ಕಂತ ಕಾರ್ಯ योचने राजकीय कबड्डी आटद अंगण कालेट मध्यू पार्टी इनोबन अधिकार हस्तांतरमा तगो 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 अंत कानून के साध्य भारतीय जनता पार्टी भारतीय जनता पार्टी भारतीय जनता पार्टी रमेश इवत जवाबारिया स्वीकार रमेश आय्क भारतीय जनता पार्टी इवत आय्क एन आर रमेश जवाबारी नियुक्ति अल क्षेत्र प्रमुख सीरी ऐक व्यक्तिया आय्के अध्यक्ष अवंतना एल कार्यकर्त प्रेरण आय्के अभिनंदने अभिवंदन सल्ते अभिनंदने अभिवंदन सल्ते ಮುಖ್ಯಮಂತ್ರಿಯ ಪದಗ್ರಹಣವನ್ನು ಸಹಸ್ರಾರು ಜನ ವೀಕ್ಷಿಸಿದ್ದನ್ನ ಕಂಡಿದ್ದೇವೆ ಒಬ್ಬ ಸಚಿವ ಪದಗ್ರಹಣ ಆದಾಗ ವಿಧಾನಸಭೆಗೆ ಅವನ ಅಭಿಮಾನಿಗಳು ಹೋಗುವುದನ್ನ ಕಂಡಿದ್ದೇವೆ
ಒಬ್ಬ ಶಾಸಕ ಆಯ್ಕೆಯಾದಾಗ ಅವ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದಾಗ ಹೊರಗೆ ನಿಂತು ವಿಧಾನಸಭೆಯ ಹೊರಗೆ ನಿಂತು ಚಪ್ಪಾಳೆ ತಟ್ಟಿದ ಕಾರ್ಯಕರ್ತರನ್ನು ಕಂಡಿದ್ದೇವೆ ಆದರೆ ಸಹಸ್ರ ಸಹಸ್ರ ಜನ ಸೇರಿ ಒಬ್ಬ ಜಿಲ್ಲಾಧ್ಯಕ್ಷನ ಪದಗ್ರಹಣಕ್ಕೆ ಸೇರ್ತಾರೆ ಅಂತ ಕಂಡದ್ದು ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಾಗೆ ಪದಗ್ರಹಣ ಹೇಗೆ ನಡೆಯಿತು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಿಕಟಪೂರ್ವ ಅಧ್ಯಕ್ಷ ಆಗಿರತಕ್ಕಂತ ಮುನಿರಾಜ್ ಅವರು ಮುಂದಿನ 3 ವರ್ಷಗಳ ಅವಧಿಗೆ ಜವಾಬ್ದಾರಿಯನ್ನ ಎನ್ಆರ್ ರಮೇಶ್ ಅವರಿಗೆ ಧ್ವಜದ ಮುಖಾಂತರ ಕೊಟ್ಟರು ಆ ಧ್ವಜ ಅದು ಜವಾಬ್ದಾರಿಯ ಸಂಕೇತ ಆ ಧ್ವಜದಲ್ಲಿ ಇರತಕ್ಕಂತ ಕಮಲ ಭಾವನೆಯ ಸಂಕೇತ ಹಾಗಾಗಿ ಧ್ವಜವನ್ನು ಸ್ವೀಕಾರ ಮಾಡಿರತಕ್ಕಂತ ಎನ್ಆರ್ ರಮೇಶ್ ಅವರು ಹಸ್ತದಲ್ಲಿ ಧ್ವಜದ ಸ್ವೀಕಾರ ಮಾಡಿದ್ದಾರೆ ಆ ಜವಾಬ್ದಾರಿಯನ್ನ ಇನ್ನು 3 ವರ್ಷಗಳ ಕಾಲ ಹೆಗಲ ಮೇಲೆ ಇಡಬೇಕು ಅದು ಹೆಗಲಲ್ಲಿದ್ದರೆ ಭಾರ ರಮೇಶ್ ಅದು ತಲೆಗೆ ಹೋಗಬಾರದು ತಲೆಗೆ ಹೋದರೆ ಅಹಂಕಾರ ಆಗುತ್ತೆ ಆ ಜವಾಬ್ದಾರಿಯನ್ನ ನೆನಪಿಸುವುದೇ ಪದಗ್ರಹಣ ಈ ಪದಗ್ರಹಣ ಜವಾಬ್ದಾರಿಯನ್ನ ನೆನಪಿಸ ಬಹಳ ಸುಂದರವಾಗಿರತಕ್ಕಂತ ಒಂದು ಕಥೆ ರಾಮಾಯಣದಲ್ಲಿ ಉಲ್ಲೇಖ ಆಗುತ್ತೆ ಆ ಕಥೆ ಏನು ಹೇಳುತ್ತೆ ಹೇಳಿದ್ರೆ ಪಿತೃವಾಕ್ಯದ ಪರಿಪಾಲನೆಗೋಸ್ಕರ ಮಂಥರೆ ಮತ್ತು ಕೈಕೇಯಿಯ ಮಾತಿಗೋಸ್ಕರ ದಶರಥ ಆಡಿದ ಮಾತನ್ನು ಉಳಿಸುವುದಕ್ಕೋಸ್ಕರ ರಾಮ ಸರಯೂ ನದಿಯನ್ನು ದಾಟಿ ವನವಾಸವನ್ನು ಸ್ವೀಕಾರ ಮಾಡ್ತಾನೆ ವನವಾಸವನ್ನು ಸ್ವೀಕಾರ ಮಾಡಿದಾಗ ಅಯೋಧ್ಯೆಯ ಆಡಳಿತವನ್ನು ಭರತ ಸ್ವೀಕಾರ ಮಾಡಬೇಕಿತ್ತು ಭರತನಿಗೆ ಒಪ್ಪಿಗೆ ಇರಲಿಲ್ಲ ಭರತನಿಗೆ ಆಶಯ ಇರಲಿಲ್ಲ ಆದರೆ ರಾಮನ ಅನುಗ್ರಹ ರಾಮಾಶೀರ್ವಾದ ಮತ್ತು ದಶರಥನ ಮಾತಿಗೆ ಕಟ್ಟುಬಿದ್ದು ಭರತ ಅಧಿಕಾರದ ಸ್ವೀಕಾರವನ್ನು ಮಾಡ್ತಾನೆ ಭರತ ಅಧಿಕಾರದ ಸ್ವೀಕಾರ ಮಾಡಿದಾಗ ಯೋಚನೆ ಮಾಡ್ತಾನೆ ಎಂಥ ಅಯೋಧ್ಯೆ 16 ವರ್ಷಗಳ ಕಾಲ ರಘುವಂಶ ಆಳಿರ್ತಕ್ಕಂತಹ ದಶರಥ ಅಯೋಧ್ಯೆಯ ಕೀರ್ತಿಯನ್ನು ಬೆಳಗಿಸಿರ್ತಕ್ಕಂಥ ದಶರಥ ಆಳಿರ್ತಕ್ಕಂಥ ನಾಡು 14 ವರ್ಷದ ನಂತರ ಅನಿವಾರ್ಯವಾಗಿ ರಾಮ ಈ ಆ ರಾಜ್ಯವನ್ನ ಆಡಳಿತ ನಡೆಸಬೇಕು ಹಾಗಾಗಿ ರಾಮಾಡಳಿತ ಬರುತ್ತೆ ಅದೇ ಮಧ್ಯೆ 14 ವರ್ಷ ನನಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ ರಾಮ ಅಯೋಧ್ಯೆಯ ಹೆಸರನ್ನು ಉಳಿಸಬೇಕು ದಶರಥನ ಕೀರ್ತಿಯನ್ನು ಬೆಳಗಿಸಬೇಕು ರಾಮ ಮಾಡತಕ್ಕಂಥ ಆಡಳಿತದ ಗೌರವವನ್ನು ಉಳಿಸಬೇಕು ಹಾಗಾಗಿ ಅಯೋಧ್ಯೆಯ ಪೀಠವನ್ನು ಉಳಿಸಬೇಕು ಅದಕ್ಕೋಸ್ಕರ ರಾಮನ ಪಾದುಕೆಯನ್ನು ತಂದು ಪೀಠದಲ್ಲಿಟ್ಟು 14 ವರ್ಷ ಬಹಳ ಜವಾಬ್ದಾರಿಯಿಂದ ಆಡಳಿತವನ್ನು ನಡೆಸ್ತಾನೆ ಕೀರ್ತಿಯನ್ನು ಉಳಿಸ್ತಾನೆ ಇದೇ ಕಾರ್ಯ ಇವತ್ತು ರಮೇಶಿಗಿದೆ 16 ವರ್ಷದ ಹಿರಿಯರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದರು ಈ ಕ್ಷೇತ್ರದಲ್ಲಿ ಅನಂತ್ ಕುಮಾರ್ ಅಂತ ದಿಗ್ಗಜರು ಬೆಳೆದು ಬಂದರು 16 ಜನ ಕಾರ್ಯಕರ್ತರನ್ನು ಕೊಟ್ಟರು 16 ವರ್ಷಗಳ ಕಾಲ ಈ ಕಾರ್ಯವನ್ನು ಬೆಳಗಿಸಿರ್ತಕ್ಕಂಥ ಜವಾಬ್ದಾರಿ ನಿಮಗಿದೆ ಹಿರಿಯರು ನಡೆಸಿಕೊಂಡು ಬಂದಿರತಕ್ಕಂಥ ಪಾರ್ಟಿಯ ಜವಾಬ್ದಾರಿಯನ್ನು ಉಳಿಸುವಂಥ ಕಾರ್ಯ ಇದೆ ಮುಂದಕ್ಕೆ 16 ವರ್ಷಗಳ ಕಾಲ ಈ ಪಾರ್ಟಿ ಇನ್ನಷ್ಟು ಬೆಳಗಬೇಕಾಗಿದೆ ಹಾಗಾಗಿ ಬಹಳ ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿಮ್ಮ ಟೀಮಿಗೆ ಇವತ್ತು ನಾವು ವಹಿಸಿದ್ದೇವೆ ಹಾಗಾಗಿ ನೀವು ಒಬ್ಬಲ್ಲ ನಿಮ್ಮ ಟೀಮ್ ಆಗಿ ಕೆಲಸ ಮಾಡಬೇಕು ಒಂದಾಗಿ ಕೆಲಸ ಮಾಡಬೇಕು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಮುನ್ನಡೆಸಬೇಕು ಇವತ್ತು ಜವಾಬ್ದಾರಿ ಕೇವಲ ಜಿಲ್ಲಾಧ್ಯಕ್ಷರಿಗೆಲ್ಲ ನೂತನವಾಗಿರ್ತಕ್ಕಂಥ ಮಂಡಲಾಧ್ಯಕ್ಷರುಗಳಿಗೂ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ 100+ ಜನ ಬೂತಿನ ಅಧ್ಯಕ್ಷರುಗಳಿಗೂ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಭಗವಂತ ಅವರಿಗೆ ಶಕ್ತಿ ಕೊಡಲಿ ಮುಂದಿನ ದಿನಗಳಲ್ಲಿ ಮನೆ ಮನೆಗಳಲ್ಲಿ ಮತಗಟ್ಟೆಯಲ್ಲಿ ಕಮಲವನ್ನು ಅರಳಿಸುವ ಕಾಯಕ ನಿಮ್ಮಿಂದ ಯಶಸ್ವಿಯಾಗಲಿ ಈ ಕ್ಷೇತ್ರ ಕಾಂಗ್ರೆಸ್ ಮುಕ್ತವಾಗಿರ್ತಕ್ಕಂಥ ಕ್ಷೇತ್ರವಾಗಿ ಎದ್ದು ನಿಲ್ಲಿ ಅಂತ ಶುಭವನ್ನು ಹಾರೈಸ್ತೇನೆ ಶುಭವನ್ನು ಹಾರೈಸ್ತೇನೆ ನನಗೊಂದು ಕತೆ ನೆನಪಿಗೆ ಬರುತ್ತೆ ಹಾಸ್ಯಕ್ಕೋಸ್ಕರ ಹೇಳ್ತೇನೆ ಕರೆಂಟ್ ಹೋಯ್ತಾಗ ಹಾಗಾಗಿ ತುಂಬ ಜನರಿಗೆ ಸೆಕೆ ಆಯಿತು ಆದರೂ ಕಷ್ಟದಲ್ಲಿ ಕೂತಿದ್ದಾರೆ ನೋಡಿ ಆ ಕತೆ ನಮ್ಮೂರಿದ್ದು ನಮ್ಮೂರಿನಲ್ಲಿ ಜಾತ್ರೆ ನಡೀತದೆ ನಿಮ್ಮೂರಲ್ಲಿ ಹೇಗೆ ನಡೀತದೆ ನಾನು ನೋಡಲಿಲ್ಲ ಆ ಜಾತ್ರೆ ಒಂದು ಚಪ್ಪರ ಅಂತ ಹಾಕ್ತಾರೆ ಇಲ್ಲಿ ಹೇಗೆ ಹಾಕ್ತಾರೆ ಗೊತ್ತಿಲ್ಲ ಆ ಚಪ್ಪರ ಹಾಕುವುದಕ್ಕಿಂತ ಮುಂಚೆ ಒಂದು ಚಪ್ಪರ ಮುಹೂರ್ತ ಅಂತ ಮಾಡ್ತಾರೆ ಇಲ್ಲಿ ಇದೆಯೋ ಗೊತ್ತಿಲ್ಲ ನನಗೆ ಇದೆಯಾ ಆ ಚಪ್ಪರ ಮುಹೂರ್ತ ನಮ್ಮಲ್ಲಿ ಹೇಗೆ ಮಾಡ್ತಾರೆ ಹೇಳಿದ್ರೆ ದೊಡ್ಡದಾಗಿರ್ತಕ್ಕಂಥ ಒಂದು ಮರ ಆ ಮರಕ್ಕೆ ದೇವಸ್ಥಾನದ ಅರ್ಚಕರು ಎಲ್ಲ ಊರಿನವರೆಲ್ಲ ಹೋಗಿ ಪ್ರಸಾದ ಹಾಕೋದು ಮರವನ್ನು ಕಡಿಯೋದು ಆ ನಂತರ ಎಲ್ಲರೂ ಹೊತ್ಕೊಂಡು ಬರೋದು ಒಟ್ಟಿಗೆ ಹೊತ್ಕೊಂಡು ಬರೋದು ನಮ್ಮಲ್ಲಿ ಹಾಗೆ ಒಂದು ಚಪ್ಪರ ಮುಹೂರ್ತಕ್ಕೆ ಊರಿನವರೆಲ್ಲ ಹೋದರು ಅರ್ಚಕರು ಪ್ರಸಾದ ಹಾಕಿದರು ಮರ ಕಡಿದ್ರು ಅಧ್ಯಕ್ಷರು ಮುಕ್ತೇಶ್ವರರು ಅಂತ ಹೇಳ್ತಾವೆ ಇಲ್ಲಿ ಹೇಳ್ತೀರಿ ಗೊತ್ತಿಲ್ಲ ಅಧ್ಯಕ್ಷರು ಆ ತಲೆಯಲ್ಲಿ ಹಿಡಿದ್ರು ಅರ್ಚಕರು ಈ ತಲೆಯಲ್ಲಿ ಹಿಡಿದ್ರು ಊರಿನವರೆಲ್ಲ ಮಧ್ಯದಲ್ಲಿ ಹಿಡಿದ್ರು ಮುಂಚಿನ ದಿವಸ ಭೀಕರ ಮಳೆ ಬಂದಿತ್ತು ಆ ಮರ ತರುವ ಹಾದಿ ಗದ್ದೆ ಅದು ಕೆಸರಾಗಿತ್ತು ಆ ಕೆಸರಿನ ಮಧ್ಯೆ ಭಾರಿ ಕಷ್ಟದಲ್ಲಿ ತಂದರು ಒಬ್ಬ ತುಂಟ ಹುಡುಗ ಇದ್ದ ನಮ್ಮ ತೇಜಸ್ವಿ ಸೂರ್ಯರಾಗಿ ಎಲ್ಲ ಆದ ಮೇಲೆ ಮೇಲಕ್ಕೆ ಬಂದ ಮೇಲೆ ಆ ಹುಡುಗ ಹೀಗೆ ನೋಡಿದೆ ಎಲ್ಲರ ಕಾಲು
ನೋಡಿದಾಗ ಈ ಅಧ್ಯಕ್ಷರ ಕಾಲಲ್ಲಿ ಮೊಣಗಂಟು ಹೊರಗೆ ಕೆಸರು ಅರ್ಚಕರ ಕಾಲಲ್ಲಿ ಮೊಣಗಂಟು ಹೊರಗೆ ಕೆಸರು ಊರಿನವರ ಕಾಲಲ್ಲಿ ಕೆಸರಿಲ್ಲ ಯಾಕೆ ಹೇಳಿದ್ರೆ ಅವರೆಲ್ಲ ನೇತಾಡಿದ್ದು ನಮ್ಮ ಪಾರ್ಟಿ ಹೀಗಾಗಬಾರದು ನಮ್ಮ ಪಾರ್ಟಿ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗೆ ಸೀಮಿತ ಅಲ್ಲ ಬಾಕಿದವರು ಯಾರು ನೇತಾಡಬಾರದು ಅವರಿಗೆ ಹೆಗಲಿಗೆ ಹೆಗಲನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿಯನ್ನು ಮುನ್ನಡೆಸಬೇಕು ಭಾರತೀಯ ಜನತಾ ಪಾರ್ಟಿಯನ್ನು ಈ ಜವಾಬ್ದಾರಿ ನಮ್ಮದಿದೆ ಆ ಜವಾಬ್ದಾರಿಯನ್ನು ನೆನಪಿಸಿದಷ್ಟು ಹಾಗಾಗಿ ನಾನು ಶಾಸಕನಿದ್ದೇನೆ ರೆಡ್ಡಿಯವರೇ ಹೊರಗೆ ನಿಲ್ಲುವಾಗಿಲ್ಲ ಕೃಷ್ಣಪ್ಪನವರು ಹೊರಗೆ ನಿಲ್ಲುವಾಗಿಲ್ಲ ಗೌಡಾಚಾರ್ಯರು ಪಾರ್ಟಿ ಹೊರಗೆ ನಿಂತು ಮಾತನಾಡುವಾಗಿಲ್ಲ ನಾವೆಲ್ಲರೂ ಪಾರ್ಟಿಗೆ ಹೆಗಲಿಗೆ ಹೆಗಲು ಕೊಡತಕ್ಕಂತ ಕಾರ್ಯದರ್ಶಿ ಅಧ್ಯಕ್ಷಕ್ಕಿಂತ ಹೆಚ್ಚು ಜವಾಬ್ದಾರಿ ಇದ್ದವರು ಅಂತ ತೋರಿಸಿ ಈ ಅಧ್ಯಕ್ಷ ಕಾರ್ಯದರ್ಶಿಗಳ ಜೊತೆ ಒಂದಾಗಿ ಪಾರ್ಟಿಯನ್ನು ಕಟ್ಟಿಸತಕ್ಕಂತ ಜವಾಬ್ದಾರಿ ನಮ್ಮದಿದೆ ಹಾಗಾಗಿ ನಮಗೆಲ್ಲರಿಗೂ ಜವಾಬ್ದಾರಿಗಳು ನಾನು ಬಹಳ ಖುಷಿ ಇವತ್ತು ಮತಗಟ್ಟೆ ಅಧ್ಯಕ್ಷರುಗಳ ಆಯ್ಕೆ ಆಗಿದೆ ಇಲ್ಲಿ ಆಗಿದೆ ಅಂತ ತಿಳ್ಕೊಳ್ತೇನೆ ಯಾಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯೋಚನೆ ಮಾಡಿ ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ನಮ್ಮ ಇವತ್ತಿನ ಗೃಹ ಸಚಿವರಾಗಿರ್ತಕ್ಕಂತ ಮೊನ್ನೆವರೆಗೆ ರಾಷ್ಟ್ರಾಧ್ಯಕ್ಷ ಆಗಿರ್ತಕ್ಕಂತ ಅಮಿತ್ ಶಾ ಇದ್ದಾರಲ್ಲ ಅವರು ಮತಗಟ್ಟೆಯ ಅಧ್ಯಕ್ಷರಾಗಿ ಇಷ್ಟು ಎತ್ತರಕ್ಕೆ ಏರಿದ್ದಾರೆ ಹಾಗಾಗಿ ಇಲ್ಲಿದ್ದ ಯಾರಿಗೂ ಅವಕಾಶಗಳು ಸಿಗಬಹುದು ಅದಕ್ಕೋಸ್ಕರ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಷ್ಟೆತ್ತರಕ್ಕೆ ಇರತಕ್ಕಂತ ಕೆಲಸ ಒಬ್ಬ ಮತಗಟ್ಟೆಯ ಅಧ್ಯಕ್ಷನಿಗೆ ಭಾರತೀಯ ಜನತಾ ಪಾರ್ಟಿ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ ಏನು ಹೇಳ್ತಾನೆ ದನಗಾಯುವ ಹುಡುಗ ಸಮೇತ ರಾಷ್ಟ್ರದ ರಥದ ಚಾಲಕ ದನಗಾಹಿ ಬಾಲಕನು ಆದಾನು ರಾಷ್ಟ್ರರಥ ಚಾಲಕನು ದನಗಾಯುವ ಹುಡುಗ ಸಂಸ್ಕಾರ ಮತ್ತು ಸಂಘಟನೆಯ ಶಕ್ತಿ ಇದ್ರೆ ಎಷ್ಟೆತ್ತರಕ್ಕೂ ಏರಬಲ್ಲನು ಅಂತ ಕವಿ ಬರೀತಾನೆ ಇದಕ್ಕೆ ಉದಾಹರಣೆ ಎಲ್ಲಿ ಸಿಗುತ್ತೆ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಿಗುತ್ತೆ ಒಬ್ಬ ಚಾಮಾರುವ ಹುಡುಗ ಈ ದೇಶದ ಪ್ರಧಾನಮಂತ್ರಿ ಆಗ್ತಾನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಆಗ್ತಾನೆ ಬೆಳೆದು ಬೆಳೆದು ಇವತ್ತು ಒಬ್ಬ ಕಾರ್ಪೊರೇಟ್ ಜಿಲ್ಲೆಯ ಅಧ್ಯಕ್ಷ ಆಗ್ತಾನೆ ಹೇಳಿದ್ರೆ ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಧ್ಯ ಯೋಚನೆ ಮಾಡಿ ಮೊನ್ನೆ ನಮ್ಮ ರಾಜ್ಯದಲ್ಲಿ 17 ಜನ ಅಧಿಕಾರದಿಂದ ಹೊರಬಂದರು ಹೊರಬಂದ ಮೇಲೆ ರಾಜೀನಾಮೆ ಕೊಟ್ಟರು ಸನ್ಮಾನ್ಯ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದರು ಉಪಚುನಾವಣೆಗಳು ಬಂತು ಉಪಚುನಾವಣೆಗಳು ಬಂದ ಮೇಲೆ ಆ ಉಪಚುನಾವಣೆಯಲ್ಲಿ 15 ಸ್ಥಾನದಲ್ಲಿ 13 ಸ್ಥಾನ ಭಾರತೀಯ ಜನತಾ ಪಾರ್ಟಿ ಗೆದ್ದಿತು ಕಾಂಗ್ರೆಸ್ ನೆಲಕಚ್ಚಿದ ಮೇಲೆ ಏನಾಯಿತು ಹೇಳಿದ್ರೆ ಆಗಿನ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂತ ಈಶ್ವರ್ ಖಂಡ್ರೆ ಆಗಿನ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂತ ದಿನೇಶ್ ಗುಂಡೂರಾವ್ ಆಗಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ಸಿದ್ದರಾಮಣ್ಣ ರಾಜೀನಾಮೆ ಕೊಟ್ಟು 6 ತಿಂಗಳಾಯಿತು ಕಾಂಗ್ರೆಸ್ಸಿಗೆ ಅಧ್ಯಕ್ಷ ಆಯ್ಕೆ ಮಾಡುವ ಯೋಗ್ಯತೆ ಇಲ್ಲ ಭಾರತೀಯ ಜನತಾ ಪಾರ್ಟಿ 35 ಜಿಲ್ಲೆಗಳ ಅಧ್ಯಕ್ಷರನ್ನ ಮಾಡಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಳಗು ಹಡಗು ತುಂಬಿ ತುಳುಕ್ತಾ ಇದೆ ಈ ಹಡಗನ್ನ ನೋಡಿ ಇಲ್ಲಿ ಒಳಗಡೆ ಜನ ಕಿಕ್ಕಿರಿದು ಸೇರಿದೆ ಕಾಂಗ್ರೆಸ್ ಮುಳುಗುವ ಹಡಗಾಗಿದೆ ಕಾಂಗ್ರೆಸ್ಗೆ ನಾವಿಕನಿಲ್ಲದ ಹಡಗಾಗ್ತಾ ಇದೆ ನಾನು 2004 ಭಾರತೀಯ ಜನತಾ ಪಾರ್ಟಿಗೆ ನನ್ನ ಸಂಘದ ಕಾರ್ಯ ಮಾಡ್ತಿದ್ದೆ ನನ್ನ ಸಂಘದ ಪ್ರಚಾರಕ್ಕಾಗಿದ್ದೆ ಬೇರೆ ಬೇರೆ ಜವಾಬ್ದಾರಿಗಳನ್ನ ಕೊಡ್ತಾ ನನಗೆ ಹೇಳಿದ್ರು ನೀನು ರಾಜಕಾರಣಕ್ಕೆ ಹೋಗುನು ಯೋಚನೆ ಮಾಡಿ ನಾನು 2004 ಬಿಜೆಪಿಗೆ ಬಂದಾಗ ಭಾರತೀಯ ಜನತಾ ಪಾರ್ಟಿ ಆಗಿನ ಅಧ್ಯಕ್ಷರು ವೆಂಕಯ್ಯ ನಾಯ್ಡು ಅವರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಆನಂತರ ವೆಂಕಯ್ಯ ನಾಯ್ಡು ಆದ್ಮೇಲೆ ರಾಜನಾಥ್ ಸಿಂಗ್ ಆದ್ಮೇಲೆ ನಿತಿನ್ ಗಡ್ಕರಿ ಆದ್ಮೇಲೆ ರಾಜನಾಥ್ ಸಿಂಗ್ ಆದ್ಮೇಲೆ ಅಮಿತ್ ಶಾ ಆದ್ಮೇಲೆ ನಡ್ಡಾ ಆದರು ನಾನು 2004 ಭಾರತೀಯ ಜನತಾ ಪಾರ್ಟಿಗೆ ಬಂದಾಗ ಕಾಂಗ್ರೆಸ್ಸಿನ ಅಧ್ಯಕ್ಷ ಸೋನಿಯಾ ಗಾಂಧಿ ಇವತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರು ಮಧ್ಯ ರಾಹುಲ್ ಗಾಂಧಿ 4 ವರ್ಷ ಹೇಳೋ ವಂಶ ರಾಜಕಾರಣ ಕುಟುಂಬ ರಾಜಕಾರಣ ಬಿಟ್ಟು ಆ ಕಾಂಗ್ರೆಸ್ ಹೊರಗೆ ಬರಲಿಲ್ಲ ಅದಕ್ಕೆ 135 ವರ್ಷಗಳ ಇತಿಹಾಸ ಇರತಕ್ಕಂತ ಕಾಂಗ್ರೆಸ್ 135 ವರ್ಷಗಳ ಕಾಲದ ಇತಿಹಾಸ ಇರತಕ್ಕಂತ ಕಾಂಗ್ರೆಸ್ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿರ್ತಕ್ಕಂಥ ಕಾಂಗ್ರೆಸ್ ಈ ದೇಶದ ಜನರಲ್ಲಿ ರಾಷ್ಟ್ರಭಕ್ತಿಯ ಉದ್ದೀಪನ ಮಾಡಿರ್ತಕ್ಕಂಥ ಅಂದಿನ ಕಾಂಗ್ರೆಸ್ ಭಜನೆಯ ಮುಖಾಂತರ ಸಮಾಜವನ್ನು ಪರಿವರ್ತನೆ ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧಿ ಕಂಡಿರತಕ್ಕಂಥ ಕಾಂಗ್ರೆಸ್ ಒಂದು ಕಾಲಘಟ್ಟದಲ್ಲಿ 1952 ಇವತ್ತಿನವರೆಗೆ ಈ ರಾಷ್ಟ್ರದಲ್ಲಿ 17 ಚುನಾವಣೆಗಳು ಮಹಾಚುನಾವಣೆಗಳು ನಡೆಯಿತು
17 ಚುನಾವಣೆಗಳಲ್ಲಿ 7 ಪ್ರಚಂಡ ಬಹುಮತವನ್ನ ಕಾಂಗ್ರೆಸ್ ಪಡೆಯಿತು ಇಂದಿರಾ ಗಾಂಧಿ ಅವರ ಕಾಲಘಟ್ಟದಲ್ಲಿ ಹೇಳ್ತಾ ಇದ್ದರು ಲೈಟ್ ಕಂಬವನ್ನ ನಿಲ್ಲಿಸಿದ್ರು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತ ಮಾತುಗಳನ್ನು ಕೇಳ್ತಿದ್ವು ಆದರೆ ಇವತ್ತು ಕಾಂಗ್ರೆಸ್ ಲೋಕಸಭೆಯಲ್ಲಿ ವಿರೋಧ ಪಕ್ಷ ಆಗಿ ಉಳಿಲಿಕ್ಕೂ ಅನರ್ಹ ಆಗಿರತಕ್ಕಂತ ಕಾಂಗ್ರೆಸ್ ಆಗಿದೆ ಅಮೇಠಿಯಲ್ಲಿ ನಿಲ್ಲಬೇಕಾಗಿರತಕ್ಕಂತ ರಾಹುಲ್ ಗಾಂಧಿ ಹೆದರಿ ಓಡಿ ಬಂದು ಕೇರಳದಲ್ಲಿ ನಿಂತು ಚುನಾವಣೆಗೆ ನಿಲ್ಲಬೇಕಾಗಿರತಕ್ಕಂತ ಪರಿಸ್ಥಿತಿ ಕಾಂಗ್ರೆಸ್ ಗೆ ಬಂದಿದೆ ಹೇಳಿದ್ರೆ ಕಾಂಗ್ರೆಸ್ ಇವತ್ತು ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ ಯಾಕೆ ನಾನು ಇದು ಬಹಳ ಎಚ್ಚರಿಕೆಯಿಂದ ಹೇಳ್ತೇನೆ ನಮ್ಮ ಜವಾಬ್ದಾರಿಗೋಸ್ಕರ ಕಾಂಗ್ರೆಸ್ ಅಧಿಕಾರ ಬಂದ ಮೇಲೆ ಅದು ವಂಶಾಡಳಿತದಲ್ಲಿ ಸಿಕ್ಕಿಕೊಂಡಿತು ಆಡಳಿತ ಬಂದ ಮೇಲೆ ಭ್ರಷ್ಟಾಚಾರದಲ್ಲಿ ಮುಳುಗಿತು ಆಡಳಿತ ಬಂದ ಮೇಲೆ ದರ್ಪ ಮತ್ತು ಅಹಂಕಾರದಿಂದ ಆಡಳಿತ ಮಾಡಿತು ಆಡಳಿತ ಬಂದ ಮೇಲೆ ಸಂಘಟನೆಯನ್ನ ಮರೆತು ಹೋಯಿತು ಈ ನಾಲ್ಕು ಕಾರಣಕ್ಕೆ ಕಾಂಗ್ರೆಸ್ ಇವತ್ತು ನಾಶ ಆಗಿದೆ ಹಾಗಾಗಿ ಈ ನಾಲ್ಕನ್ನು ನಾವು ಮಾಡಬಾರದು ಅನ್ನುವ ಎಚ್ಚರಿಕೆಯಿಂದ ನಮ್ಮ ಸಂಘಟನೆಯನ್ನ ಬೆಳೆಸಬೇಕಾಗಿರತಕ್ಕಂತ ಜವಾಬ್ದಾರಿ ನಮಗಿದೆ ನಮಗಿದೆ ಹಾಗೆ ಬಹಳ ಎಚ್ಚರಿಕೆಯಿಂದ ಸಂಘಟನೆಯನ್ನು ಹಿಡ್ಕೊಂಡು ಹೋಗಬೇಕು ನಾವು ಹಾಗಾಗಿ ಬಹಳ ಗುರುತರವಾಗಿರತಕ್ಕಂತ ಜವಾಬ್ದಾರಿ ಜಿಲ್ಲಾಧ್ಯಕ್ಷರಿಗೆ ಮಾತ್ರ ಅಲ್ಲ ನಮ್ಮೆಲ್ಲರಿಗಿದೆ ಇದು ಕೇವಲ ಪದಗ್ರಹಣ ಸಭೆ ಅಲ್ಲ ಇದು ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ವಿಜಯೋತ್ಸವವನ್ನು ಪಡೆಯುವ ಪ್ರತಿಜ್ಞೆಯ ಸಭೆ ಆಗಬೇಕು ಇವತ್ತು ನಾವು ಪ್ರತಿಜ್ಞೆ ಸ್ವೀಕಾರ ಮಾಡಬೇಕು ಮುಂದಿನ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿರತಕ್ಕಂತ ಗೆಲುವನ್ನು ಭಾರತೀಯ ಜನತಾ ಪಾರ್ಟಿಗೆ ತಂದು ಕೊಡ್ತೇವೆ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಆಯ್ಕೆ ಮಾಡ್ತೇವೆ ಅನ್ನುವಂತ ಪ್ರತಿಜ್ಞೆಯ ಸಭೆ ಇದಾಗಬೇಕು ಹಾಗಾಗಿ ನಾನು ಹೇಳಿದೆ ಇದು ಕೇವಲ ಪದಗ್ರಹಣ ಅಲ್ಲ ಪ್ರತಿಜ್ಞೆಯ ಸಭೆ ನಮ್ಮ ರಾಜ್ಯದಲ್ಲಿ ಕಳೆದ 6 ವರ್ಷದಲ್ಲಿ ಎರಡು ಮುಖ್ಯಮಂತ್ರಿಗಳು ಆಗಿ ಹೋದರು ಇನ್ನೊಬ್ಬರು ಆಳ್ತಾ ಇದ್ದಾರೆ 3 ಮುಖ್ಯಮಂತ್ರಿಗಳ ಒಂದು ಕಾಲಘಟ್ಟಗಳನ್ನು ನಾನು ನೆನಪಿಸ್ತೇನೆ ಒಬ್ಬರು ಕಣ್ಣೀರು ಹಾಕಿಸಿದ ಮುಖ್ಯಮಂತ್ರಿ ಇನ್ನೊಬ್ಬರು ಮನೆ ಮನೆಯಲ್ಲಿ ಕಣ್ಣೀರು ಹಾಕುವ ಮುಖ್ಯಮಂತ್ರಿ ಇನ್ನೊಬ್ಬರು ಜನಸಾಮಾನ್ಯರ ಕಣ್ಣೀರು ಒರೆಸುವ ಮುಖ್ಯಮಂತ್ರಿ ಹಾಗಾಗಿ ಕಣ್ಣೀರು ಹಾಕಿಸಿದ ಮುಖ್ಯಮಂತ್ರಿ ಯಾರು ಅದು ಸಿದ್ದರಾಮಣ್ಣನವರು ಮನೆ ಮನೆಯಲ್ಲಿ ಕಣ್ಣೀರು ಹಾಕಿದ ಮುಖ್ಯಮಂತ್ರಿ ಯಾರು ಕೇಳದಲ್ರಿ ಜೋರ ಅಳಿಸಿ ನಾನು ಹೇಳಲಿಲ್ಲ ನೀವು ಹೇಳಿದ್ದು ಕೇಸ್ ಹಾಕಿದ್ರೆ ಅವರು ನಾನು ಹೇಳಲಿಲ್ಲ ಮಾಧ್ಯಮದವರೇ ನಾನು ಹೇಳಲಿಲ್ಲ ಹೇಳಿದ್ಯಾರು ನೀವು ಸಹ ಹೇಳಿದ್ರಿ ನಿಮ್ಮ ಮೇಲೆ ಕೆಲಸ ಹಾಕ್ಲಿ ಯೋಚನೆ ಮಾಡಿ ಈ ರಾಜ್ಯದಲ್ಲಿ ಸಿದ್ದರಾಮಣ್ಣನಿಗೆ ಬಹುಮತ ಬಂತು ಬಹುಮತ ಬಂದ ಮೇಲೆ ಈ ರಾಜ್ಯದಲ್ಲಿ ಆಡಳಿತ ಹೇಗಿತ್ತು ಒಂದು ವೇಳೆ ಈ ರಾಜ್ಯದಲ್ಲಿ 24 ಜನ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾಯಿತು ಆಗ ಸಿದ್ದರಾಮಣ್ಣನಿಗೆ ಕಣ್ಣೀರು ಬಂದಿಲ್ಲ ಮಂಗಳೂರಿನ ಪ್ರಶಾಂತ್ ಪೂಜಾರಿ ಬಂಟ್ವಾಳದ ಶರತ್ ಮಡಿವಾಲ ಸುರತ್ಕಲ್ನ ದೀಪಕ್ ರಾವ್ ಮಡಿಕೇರಿಯ ಕುಟ್ಟಪ್ಪ ಮೈಸೂರಿನ ರಾಜೇಶ್ ಬೆಂಗಳೂರಿನ ರುದ್ರೇಶ್ ಉತ್ತರ ಕನ್ನಡದಲ್ಲಿ ಪರೇಶ್ ಮೇಸ್ತ ಹತ್ಯೆಗಳಾದಾಗ ಕಣ್ಣೀರು ಬಂದಿಲ್ಲ 400 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡರು ಬೆಳಗಾವಿನಲ್ಲಿ ವಿಠಲ ಹರಬಾವಿ ಅನ್ನತಕ್ಕಂಥ ಒಬ್ಬ ರೈತ ವಿಧಾನಸೌಧ ಮುಂದೆ ಸತ್ತಾಗ ಮುಖ್ಯಮಂತ್ರಿಗೆ ಕಣ್ಣೀರು ಬಂದಿಲ್ಲ ಈ ರಾಜ್ಯದ ದಕ್ಷಾಧಿಕಾರಿ ಡಿಕೆ ರವಿ ಆತ್ಮಹತ್ಯೆ ಮಾಡಿಕೊಂಡಾಗ ಕಣ್ಣೀರು ಬಂದಿಲ್ಲ ಡಿವೈಎಸ್ಪಿ ಗಣಪತಿ ಹತ್ಯೆ ಆದಾಗ ಕಣ್ಣೀರು ಬಂದಿಲ್ಲ ಮಂಗಳೂರಿನ ವಿದ್ಯಾರ್ಥಿನಿ ಸುಳ್ಯ ಕಾಲೇಜಿಗೆ ಹೋಗತಕ್ಕಂಥ ಅಕ್ಷತಾ ಅನ್ನತಕ್ಕಂಥ ವಿದ್ಯಾರ್ಥಿನಿ ಹತ್ಯೆ ನಡುಮಾರ್ಗದಲ್ಲಿ ಸತ್ತಾಗ ಕಣ್ಣೀರು ಬಂದಿಲ್ಲ ಮಂಗಳೂರಿನ ಜೈಲಿನಲ್ಲಿ ಡಬಲ್ ಮರ್ಡರ್ ಮೈಸೂರಿನ ಜೈಲಿನಲ್ಲಿ ಮರ್ಡರ್ ಮಂಗಳೂರು ಕನ್ಯಾನ್ ಅನ್ನತಕ್ಕಂಥ ಪಂಚಾಯತ್ನೊಳಗಡೆ ಪಂಚಾಯತ್ ಅಧ್ಯಕ್ಷನ ಹತ್ಯೆ ಬೆಂಗಳೂರಿನಲ್ಲಿ ಎಟಿಎಂ ತರಲಿಕ್ಕೆ ಹೋಗಿರ್ತಕ್ಕಂಥ ಮಹಿಳೆಯ ಮೇಲೆ ಹಲ್ಲೆ ಈ ರಾಜ್ಯದಲ್ಲಿ ಒಬ್ಬನೇ ಒಬ್ಬನಿಗೆ ಬದುಕುವ ಹಕ್ಕುವನ್ನು ಕೊಡಲಿಲ್ಲ ಸಿದ್ದರಾಮಣ್ಣನ ಸರ್ಕಾರ ಈ ರಾಜ್ಯದಲ್ಲಿ ನಿರಂತರವಾಗಿರ್ತಕ್ಕಂಥ ಹತ್ಯೆಗಳು ನಡೀತಿತ್ತು ಹತ್ಯೆಗಳು ನಡೀತಿತ್ತು ನೆನಪು ಮಾಡಿ ನೆನಪಿಗೋಸ್ಕರ ಹೇಳ್ತಾ ಇದ್ದಾರೆ ಹೇಗಿತ್ತು ಸರ್ಕಾರ ಇವತ್ತು ಮಾತನಾಡ್ತಾರೆ ಡಿ ಕೆ ಶಿ ಅವರು ಏನು ಮಾತನಾಡಿದ್ರು ಭಾರತ್ ಮಾತಾಕಿ ಜೈ ಹೇಳಬೇಕಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿನಿ ಪಾಕಿಸ್ತಾನದ ಪರವಾಗಿ ಮಾತನಾಡಿದ್ರೆ ಅವಳ ಪರವಾಗಿ ಡಿ ಕೆ ಶಿ ಮಾತಾಡ್ತಾರೆ ನಿಮ್ಮಲ್ಲಿ ನನ್ನ ಪ್ರಶ್ನೆ ಇದೆ ತಿಹಾರ್ ಜೈಲಲ್ಲಿ ಕೂತು ಓದಿದ್ರಲ್ಲ ನೀವು
ನಿಮ್ಮ ಆಡಳಿತ ಹೇಗಿತ್ತು? ಈ ರಾಜ್ಯದಲ್ಲಿ ಹತ್ತಾರು ಕೊಲೆಗಳು, ಹತ್ತಾರು ಆತ್ಮಹತ್ಯೆಗಳು, ರೈತರ ಆತ್ಮಹತ್ಯೆಗಳು. ಆಗ ಕಣ್ಣೀರು ಬಂದಿಲ್ಲ? ಈ ನಾಡಿನ ಜನತೆಯ ಮೇಲೆ ಕಣ್ಣೀರು ಹಾಕಿಸಿದ್ರು. ಹಾಗಾಗಿ ರೈತರ ಕಣ್ಣೀರು ಹಾಕಿದ್ರು, ಶಾಲೆಗೆ ಹೋಗುವ ವಿದ್ಯಾರ್ಥಿಗಳ ಕಣ್ಣೀರು ಹಾಕಿದ್ರು, ಅಧಿಕಾರಿಗಳ ಕಣ್ಣೀರು ಹಾಕಿದ್ರು, ಹಿಂದೂ ರಾಷ್ಟ್ರಭಕ್ತ ಕಾರ್ಯಕರ್ತರು ಕಣ್ಣೀರು ಹಾಕಿದ್ರು, ಈ ದೇ ರಾಜ್ಯವನ್ನು ಒಡೆದಾಳುವ ನೀತಿಯನ್ನು ಮಾಡಿದ್ರು. ಟಿಪ್ಪು ಜಯಂತಿ ಇವತ್ತು ಯಾರಿಗೂ ಬೇಡದೇ ಆಗಿರ್ತಕ್ಕಂಥ ಟಿಪ್ಪು ಜಯಂತಿ. ಇಸ್ಲಾಂ ಮತದಲ್ಲಿ ಜಯಂತಿಗೆ ಬೆಲೆ ಇಲ್ಲ. ಆ ಬೆಲೆ ಇಲ್ಲದೆ ಇರತಕ್ಕಂಥ ಟಿಪ್ಪುವಿನ ಜಯಂತಿಯನ್ನು ಆಚರಣೆ ಮಾಡಿ ಹಿಂದೂ ಸಮಾಜ ಮತ್ತು ಮುಸಲ್ಮಾನರೊಳಗೆ ಅಂತರವನ್ನು ತಂದರು, ಸಮಾಜವನ್ನು ಒಡೆದ್ರು. ಅಷ್ಟೇ ಮಾಡಿಲ್ಲ, ಸಮಾಜವನ್ನು ಒಡೆಯುವ ರಾಜಕಾರಣವನ್ನು ಮಾಡ್ತಾ 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 ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನು ಮಾಡಿದ್ರು, ಸಮಾಜವನ್ನು ಒಡೆದ್ರು. ಹಾಗಾಗಿ ಸಮಾಜದ ಮೇಲೆ ಕಣ್ಣೀರು ಹಾಕತಕ್ಕಂಥ ಕೆಲಸವನ್ನು ಈ ಸಿದ್ದರಾಮಯ್ಯ ಸರ್ಕಾರ ಮಾಡಿದರು. ಹಾಗಾಗಿ ಜನರ ಕಣ್ಣೀರು ಬರಿಸಿದ ಮುಖ್ಯಮಂತ್ರಿ ಯಾರು? ಕಣ್ಣೀರು ಬರಿಸಿದ ಮುಖ್ಯಮಂತ್ರಿ ಯಾರು? ಆನಂತರ ಒಬ್ಬರು ಒಂದೂವರೆ ವರ್ಷಕ್ಕೆ ಮುಖ್ಯಮಂತ್ರಿ ಆದರು. ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ತಾಜ್ ಹೋಟೆಲ್ ಬಿಟ್ಟು ಹೊರಗೆ ಬರಲೇ ಇಲ್ಲ, ಸ್ಟಾರ್ ಹೋಟೆಲ್ನಲ್ಲಿ ಆಡಳಿತ ನಡೆಸಿದ್ರು, ಮನೆಗಳಲ್ಲಿ ಹೋಗಿ ಕಣ್ಣೀರು ಹಾಕಿದ್ರು, ಸಭೆಗಳಲ್ಲಿ ನಿಂತು ಕಣ್ಣೀರು ಹಾಕಿದ್ರು. ಕಣ್ಣೀರೇ ಕಣ್ಣೀರು, ಕಣ್ಣೀರೇ ಕಣ್ಣೀರು. ಶಾಸಕರು ಹೋಗಿ ಅರ್ಜಿ ಹಾಕಿದ್ರು, ಆ ಶಾಸಕರ ಕಣ್ಣೀರು ಹಾಕಿದ್ರಲ್ಲಿ ಶಾಸಕರ ಅರ್ಜಿ ನೋಡಲಿಲ್ಲ. ಹಾಗಾಗಿ ಇವರು ಈ ರಾಜ್ಯವನ್ನು ಆಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ 17 ಜನ ಹೊರಬಂದ್ರು. ಕಣ್ಣೀರು ಹಾಕುವ ಮುಖ್ಯಮಂತ್ರಿ ಬೇಡ, ಕಣ್ಣೀರು ಒರೆಸುವ ಯಡಿಯೂರಪ್ಪ ಬೇಕು ಅಂತ ಹೇಳಿ ಬೆಂಗಾವಲಾಗಿ 17 ಜನ ಶಾಸಕರು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವಾಗಿ ನಿಂತರು, ಬೆಂಬಲವಾಗಿ ನಿಂತರು. ಬಂಧುಗಳ ಆನಂತರ 2.5 ವರ್ಷ ಹಿಂದಿನ ಬಾರಿ ಅಧಿಕಾರ ಆಡಳಿತ ಬಂದಾಗ ಈ ರಾಜ್ಯದ ರೈತರ ಪರವಾಗಿ ಹೋರಾಟಗಳನ್ನು 16 ವರ್ಷಗಳ ಕಾಲ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಾಯಕ, ರೈತರ ಪರವಾಗಿ ಸ್ವರವನ್ನು ಎತ್ತಿರತಕ್ಕಂಥ ನಾಯಕ, ವಿರೋಧ ಪಕ್ಷದ ಅಧಿಕಾರ ಇರತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ವಿಧಾನಸಭೆಯಿಂದ ನಡುಗಿಸಿರತಕ್ಕಂಥ ನಾಯಕ ಯಡಿಯೂರಪ್ಪನವರಿಗೆ ಅಧಿಕಾರ ಸಿಕ್ಕಾಗ ಮೊತ್ತ ಮೊದಲ ಬಾರಿಗೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ರೈತರ ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಇದು. ಅದು ಯಡಿಯೂರಪ್ಪನವರು ಮೊತ್ತ ಮೊದಲ ಬಾರಿಗೆ ರಾಷ್ಟ್ರದಲ್ಲಿ ರೈತರ ಬಜೆಟ್ ಅನ್ನು ಮಂಡನೆ ಮಾಡಿದರು. ಮೊದಲ ಬಾರಿಗೆ ಸಾಲ ಮನ್ನದ ಯೋಜನೆಯನ್ನು ಮುಂದಕ್ಕಿಟ್ಟರು, ಶೂನ್ಯ ಶೇಕಡ ಬಡ್ಡಿಯಲ್ಲಿ ಸಾಲವನ್ನು ಕೊಡತಕ್ಕಂಥ ಪ್ರಯತ್ನಗಳನ್ನು ಮಾಡಿದರು. ಬಂಧುಗಳು, ಈ ರಾಜ್ಯದಲ್ಲಿ ಹೆಣ್ಣು ಮಗು ಹುಟ್ಟಿದಾಗ ತಾಯಂದಿರ ಕಣ್ಣಲ್ಲಿ ಕಣ್ಣೀರು ಬರ್ತದೆ, ಆ ತಾಯಂದಿರ ಕಣ್ಣೀರನ್ನು ಒರೆಸಬೇಕು, ಅದಕ್ಕೋಸ್ಕರ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ತಂದವರು ಯಡಿಯೂರಪ್ಪನವರು. ವೃದ್ಧಾಪ್ಯದಲ್ಲಿರತಕ್ಕಂಥ ಹಿರಿಯರಿಗೆ ಆಸರೆಯಾಗಿ ಸರ್ಕಾರ ನಿಲ್ಲಬೇಕು, ಅದಕ್ಕೋಸ್ಕರ ಸಂಧ್ಯಾ ಸುರಕ್ಷೆಯನ್ನು ತಂದವರು ಯಡಿಯೂರಪ್ಪನವರು. ಹಾಲು ಕರೆಯುವ ತಾಯಂದಿರಿಗೆ 4 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಟ್ಟವರು ಯಡಿಯೂರಪ್ಪನವರು. ಬಂಧುಗಳೇ, ಶಾಲೆಗೆ ಹೋಗುವ ಮಕ್ಕಳಿಗೆ ಸೈಕಲ್ ಅನ್ನು ಕೊಟ್ಟು ಆಟ ಆಡ್ತಾ ಶಾಲೆಗೆ ಹೋಗುವಂತ ತಿಳಿಸಿಕೊಟ್ಟವರು ಯಡಿಯೂರಪ್ಪನವರು. ಎಂಥ ಅದ್ಭುತವಾಗಿರ್ತಕ್ಕಂಥ ಯೋಜನೆಗಳು. ಮೊನ್ನೆ ಮತ್ತೊಮ್ಮೆ ಅಧಿಕಾರ ಸಿಕ್ಕಾಗ ನೇಕಾರರ ಸಾಲವನ್ನು 50 ಕೋಟಿ ರೂಪಾಯಿ ಮನ್ನಾ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಇವತ್ತು ರೈತರ ಸಾಲ ಮನ್ನಾ ಮಾಡ್ತೇನೆ ಅನ್ನತಕ್ಕಂಥ ಪ್ರತಿಜ್ಞೆ ಸ್ವೀಕಾರ ಮಾಡಿದವರು ಯಡಿಯೂರಪ್ಪನವರು. ಬೆಂಗಳೂರಿನ ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಪ್ರತಿಜ್ಞೆ ತಗೊಂಡವರು ಯಡಿಯೂರಪ್ಪನವರು. ಹಾಗಾಗಿ ಹೇಳಿದೆ, ಕಣ್ಣೀರು ಒರೆಸುವ ಮುಖ್ಯಮಂತ್ರಿ ಯಾರು? ತಾಯಂದಿರ ಕಣ್ಣೀರು ಒರೆಸಿದವರು ಯಾರು? ವೃದ್ಧಾಪ್ಯರ ಕಣ್ಣೀರು ಒರೆಸಿದವರು ಯಾರು? ಶಾಲೆಗೆ ಹೋಗುವ ಮಕ್ಕಳ ಕಣ್ಣೀರು ಒರೆಸಿದವರು ಯಾರು? ಬಂಧುಗಳೇ, ಇದು ನಮ್ಮ ಸರ್ಕಾರದ. ಹಾಗಾಗಿ ಜನ ಕಣ್ಣೀರು ಒರೆಸುವ ಮುಖ್ಯಮಂತ್ರಿ ಬೇಕು, ಅದಕ್ಕೋಸ್ಕರ ಯಡಿಯೂರಪ್ಪನಿಗೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದವನ್ನು ಜನ ಮಾಡಿದರು, ಜನ ಆಶೀರ್ವಾದವನ್ನು ಮಾಡಿದರು. ಹಾಗಾಗಿ ಹೇಳಿದೆ, ಇವತ್ತು ಪರಿವರ್ತನೆಗಳು ನಡೀತಾ ಇದೆ, ಇಡೀ ದೇಶದಲ್ಲಿ ಪರಿವರ್ತನೆಗಳು ನಡೀತಾ ಇದೆ. ಯೋಚನೆ ಮಾಡಿ, ಯಾವ ಗುಜರಾತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಹೋಗಬೇಕು ಅಂತ ವೀಸಾ ಕೇಳಿದಾಗ ವೀಸಾ ನಿರಾಕರಣೆ ಮಾಡಿರ್ತಕ್ಕಂಥ ಅಮೆರಿಕ, ವೀಸಾವನ್ನು ವಿರೋಧ ಮಾಡಿರ್ತಕ್ಕಂಥ ಅಮೆರಿಕ, ಅದೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅದೇ ಗುಜರಾತಿಗೆ ಬಂದು ಅಹಮದಾಬಾದ್ನಲ್ಲಿ ಅಪ್ಪ ಹಿಡಿದು ಇವನನ್ನ ಸಹೋದರ ಅಂತ ಜಗತ್ತಿಗೆ ತೋರಿಸುವಂಥ ಕಾಲಘಟ್ಟಕ್ಕೆ ಭಾರತ ಬದಲಾವಣೆ ಆಗಿದೆಯಲ್ಲ, ಭಾರತ ಬದಲಾವಣೆ ಆಗಿದೆಯಲ್ಲ, ಪರಿವರ್ತನೆಗಳಾಗಿದ್ದಾವಲ್ಲ. 2014ರವರೆಗೆ ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ತೆಗೆದು ನೋಡಿ ಪ್ರಧಾನಮಂತ್ರಿ ಅಭ್ಯರ್ಥಿಗಳು ಹೇಳ್ಕೊಂಡು ತಿರುಗ್ತಿದ್ರು, ನಮಗೆ ಅವಕಾಶಗಳನ್ನು ಕೊಡಿ, ದೇಶವನ್ನು ಅಮೆರಿಕ ಮಾಡ್ತೀವಿ, ನಮಗೆ ಅವಕಾಶ ಕೊಡಿ, ನಾವು ಭಾರತವನ್ನು ಸಿಂಗಾಪುರ ಮಾಡ್ತೀವಿ, ನಮಗೆ ಅವಕಾಶಗಳನ್ನು ಕೊಡಿ, ಭಾರತವನ್ನು ಜಪಾನ್ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಜನರ ಪ್ರಧಾನಮಂತ್ರಿ ಅಭ್ಯರ್ಥಿಗಳನ್ನು ಕಂಡಿದ್ದೇವೆ. 2014ರ ನಂತರ ಬದಲಾವಣೆ ಆಗಿದೆ. ಮೊತ್ತ ಮೊದಲ ಬಾರಿಗೆ ಅಮೆರಿಕದಲ್ಲಿ ಟ್ರಂಪ್ ಈ ಚುನಾವಣೆಗೆ ಹೋದಾಗ ಮಾತನ್ನು ಹೇಳ್ತಾರೆ ಅಮೆರಿಕದ ಜನತೆಗೆ, ನೀವು ಅಮೆರಿಕದ ಜನತೆ ನನಗೆ ಆಶೀರ್ವಾದ ಮಾಡಿದರೆ ಭಾರತದ ನರೇಂದ್ರ ಮೋದಿಯ ಸಬ್ಕಾ ಸಾಹಸ್ ಸಬ್ಕಾ ವಿಕಾಸವನ್ನು ಅಮೆರಿಕದಲ್ಲಿ ತರ್ತೇನೆ ಅಂತ ಅಮೆರಿಕದಲ್ಲಿ ನರೇಂದ್ರ ಮೋದಿಯನ್ನು ಹಾಡಿ ಹೊಗಳಿ ಮತವನ್ನು ಪಡೆಯತಕ್ಕಂಥ ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ. ಇವತ್ತು ಪರಿವರ್ತನೆ ಗಾಳಿ ಬೀಸ್ತಾ ಇದೆ. ಒಂದು ವೇಳೆ ಇವತ್ತು ನನಗೆ ಹೆಮ್ಮೆ ಆಗ್ತಾ ಇದೆ. ಯಾಕೆ ಹೆಮ್ಮೆ? ನಾನು ಮತ್ತು ತೇಜಸ್ವಿ ಸೂರ್ಯ ಇವತ್ತು ಪುಣ್ಯಶಾಲಿಗಳು. ಯಾಕೆ ಪುಣ್ಯಶಾಲಿಗಳು? ನೀವು ಹಾಕಿರುವಂಥ ಒಂದೊಂದು ಮತ, ನೀವು ಹಾಕಿರುವಂಥ ಒಂದೊಂದು ವೋಟ್, ನೀವು ಹಾಕಿರುವಂಥ ಒಂದೊಂದು ಮತ
ಇವತ್ತು ಇಡೀ ರಾಷ್ಟ್ರವನ್ನು ಪರಿವರ್ತನೆ ಮಾಡಿದೆ. ಏನು ಪರಿವರ್ತನೆ? ಯಾವ ದೇಶದಲ್ಲಿ ಕಾಶ್ಮೀರದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸುವುದಕ್ಕೆ ವಿರೋಧ ಮಾಡಿರ್ತಕ್ಕಂಥ ಮನಸ್ಸುಗಳಿದ್ದುವೋ? ಯಾವ ದೇಶದಲ್ಲಿ ಈದ್ಗಾ ಮೈದಾನ್ನಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಲಿಕ್ಕೆ ವಿರೋಧ ಮಾಡಿರ್ತಕ್ಕಂಥ ಕೈಗಳಿದ್ದಾವ? ಯಾವ ದೇಶದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ರಾಷ್ಟ್ರ ಧ್ವಜವನ್ನು ಹಾಕುವುದಕ್ಕೆ ವಿರೋಧ ಮಾಡಿರ್ತಕ್ಕಂಥ ಚಿಂತನೆಗಳಿದ್ವೋ? ಅವರೆಲ್ಲರ ಕೈಯಲ್ಲಿ ಇವತ್ತು ರಾಷ್ಟ್ರ ಧ್ವಜ ಮೆಳಗ್ತಾ ಇದೆ, ಭಾರತ್ ಮಾತಾ ಕಿ ಜೈ ಘೋಷಣೆ ಕೇಳ್ತಾ ಇದೆ, ಭಾರತ್ ಮಾತಾ ಕಿ ಜೈ ಘೋಷಣೆ ಕೇಳ್ತಾ ಇದೆ. 1947ರ ನಂತರ 47ರವರೆಗೆ ಕಾಂಗ್ರೆಸ್ ಅಧಿವೇಶನದಲ್ಲಿ, ಕಾಂಗ್ರೆಸ್ ಸಭೆಗಳಲ್ಲಿ, ಕಾಂಗ್ರೆಸ್ ಭಾಷಣದಲ್ಲಿ ಭಾರತ್ ಮಾತಾ ಕಿ ಮತ್ತು ವಂದೇ ಮಾತರಂ ಕೇಳ್ತಿದ್ದೆವು. ಆದರೆ 47ರ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ನೆಹರುನ ಆಡಳಿತದಲ್ಲಿ ಈ ದೇಶದಲ್ಲಿ ಎಲ್ಲೂ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್ ಹೇಳ್ತಿರ್ಲಿಲ್ಲ. ಕಾಂಗ್ರೆಸ್ ಯಾರಿಗೆ ಜೈ ಜೈಕಾರ ಹತ್ತಿತ್ತು? ಇಂದಿರಾ ಗಾಂಧಿಗೆ ಜೈ, ರಾಜೀವ್ ಗಾಂಧಿಗೆ ಜೈ, ಸೋನಿಯಾ ಗಾಂಧಿಗೆ ಜೈ, ರಾಹುಲ್ ಗಾಂಧಿಗೆ ಜೈ, ಪ್ರಿಯಾಂಕಾ ಗಾಂಧಿಗೆ ಜೈ ಹೇಳ್ತಿತ್ತು. ಮೊತ್ತ ಮೊದಲ ಬಾರಿಗೆ ಕಾಂಗ್ರೆಸ್ನ ಸಮಾವೇಶಗಳಲ್ಲಿ ಸಭೆಗಳಲ್ಲಿ ಭಾರತ್ ಮಾತಾ ಕಿ ಜೈ ಕೇಳ್ತಾ ಇದೆ, ಭಾರತ್ ಮಾತಾ ಕಿ ಜೈ ಕೇಳ್ತಾ ಇದೆ. ಇದರ ಪರಿವರ್ತನೆ ಎಲ್ಲಿಂದ ಆಯ್ತು? ನರೇಂದ್ರ ಮೋದಿ ಮಾಡಿದರು. ಇವತ್ತು ನರೇಂದ್ರ ಮೋದಿ ಮಾಡಿದರು. ಈ ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತರುವುದರ ಮುಖಾಂತರವಾಗಿ ಇವರೆಲ್ಲರ ಕೈಯಲ್ಲಿ ರಾಷ್ಟ್ರ ಧ್ವಜವನ್ನು ಹಿಡಿಯುವಂಥ ಪ್ರಯತ್ನಗಳು ಇವತ್ತಾಗಿದೆ. ಹಾಗಾಗಿ ಹೇಳಿದೆ, 16 ವರ್ಷಗಳಿಂದ ನಾವು ಏನು ಹೇಳ್ಕೊಂಡು ಬಂದಿದ್ದೆವು. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತ, ಸಂಘದ ಶಾಖೆಯಲ್ಲಿ ಆಡ್ತಾ ಹೇಳ್ತಿದ್ದೆವು ನಾವು, ಈ ದೇಶ ನಮ್ಮದು, ಕಾಶ್ಮೀರ ನಮ್ಮದು, ಕಾಶ್ಮೀರ ನಮ್ಮದು, ಕಾಶ್ಮೀರ ನಮ್ಮದು. ಹಾಗಾಗಿ ಕಾಶ್ಮೀರ ಇವತ್ತು ತಾಯಿ ಭಾರತೀಯ ಮುಕುಟ ಹೇಳ್ತಿದ್ದೆವು. ಶಾರದೆಯನ್ನು ಉಲ್ಲೇಖ ಮಾಡ್ತಿದ್ದೆವು, ಕಾಶ್ಮೀರದ ಪ್ರವಾಸಿನಿ ಶಾರದೆ ಅಂತ ಹೇಳ್ತಿದ್ದೆವು. ಅಂತಹ ಕಾಶ್ಮೀರವನ್ನು ಇವತ್ತು 370ನೇ ನಿಧಿ ರದ್ದತಿ ಮಾಡುವುದರ ಮುಖಾಂತರ ಕಾಶ್ಮೀರವನ್ನು ಭಾರತದೊಡೆಗೆ ಜೋಡಣೆ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಇವತ್ತು ಪರಿವರ್ತನೆ ಗಾಳಿ ಬೀಸ್ತಾ ಇದೆ. ಒಂದು ವೇಳೆ ಸಮಯದ ಅಭಾವಕ್ಕೋಸ್ಕರ ಹೆಚ್ಚು ಉಲ್ಲೇಖ ಮಾಡುವುದಿಲ್ಲ ನಾನು. ಆದರೆ ಯೋಚನೆ ಮಾಡಿ, 16 ವರ್ಷಗಳಿಂದ ನಾವು ಅಯೋಧ್ಯೆಯ ಮಂದಿರಕ್ಕೋಸ್ಕರ ಹೋರಾಟವನ್ನು ಮಾಡ್ಕೊಂಡು ಬಂದೆವು. ಅಯೋಧ್ಯೆಯ ಮಂದಿರಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದೆವು. 1.5 ಲಕ್ಷ ಜನ ಅಲ್ಲಿ ಅಯೋಧ್ಯೆ ಹೋರಾಟಕ್ಕೋಸ್ಕರ ಬಲಿದಾನಗಳಾಯಿತು, 16 ಹೋರಾಟಗಳಾಯಿತು. ಭಾರತೀಯ ಜನತಾ ಪಾರ್ಟಿ ಅಯೋಧ್ಯೆ ಇಶ್ಯೂವಿನ ಮುಖಾಂತರ ಹೋರಾಟದ ಇಡೀ ರಾಷ್ಟ್ರದಲ್ಲಿ ಬೆಳಕನ್ನು ಕಂಡಿತು. ಅಂತ ಅಯೋಧ್ಯೆಯ ನಾವು ಘೋಷಣೆಗಳನ್ನು ಹಾಕ್ತಿದ್ದೆವು. ಏನು ಘೋಷಣೆ ಹಾಕ್ತಿದ್ದೆವು? ರಾಮನ ಪಾದದ ಮೇಲಾನೆ, ರಾಮನ ಪಾದದ ಮೇಲಾನೆ, ರಾಮನ ಪಾದದ ಮೇಲಾನೆ. ಈ ಘೋಷಣೆಗಳನ್ನು ಹಾಕಿ ನಾವು ಬೆಳೆದವರು. ಆ ಹೋರಾಟದ ಮುಖಾಂತರ ಇವತ್ತು ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿದ್ದೇನೆ. ಆ ಹೋರಾಟದ ಮುಖಾಂತರ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿದ್ದೇನೆ ಎನ್ನತಕ್ಕಂಥ ಹೆಮ್ಮೆ ಮತ್ತು ನೆನಪುಗಳು ನನ್ನ ಹತ್ರ ಇದ್ದಾವೆ. ಅದೇ ಅಯೋಧ್ಯೆ ಇಶ್ಯೂವನ್ನು ನ್ಯಾಯಾಲಯದ ಮುಖಾಂತರ ಪರಿಹಾರ ಕಂಡು ಇವತ್ತು ಅಯೋಧ್ಯೆಯ ಮಂದಿರಕ್ಕೆ 67 ಎಕರೆ ಜಾಗವನ್ನು ಕೊಟ್ಟ ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿ. ಇನ್ನು 3 ವರ್ಷದಲ್ಲಿ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗುತ್ತೆ, ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗುತ್ತೆ. ಹೀಗೆ ಇಡೀ ಪರಿವರ್ತನೆಗಳು, ಯಾವ ವಿಚಾರಧಾರೆಯನ್ನು ಹೇಳ್ಕೊಂಡು ಬಂದಿದ್ದೀವೋ ಆ ವಿಚಾರಧಾರೆಗೆ ಗೌರವ ಬರ್ತಕ್ಕಂಥ ಕಾಲಘಟ್ಟದಲ್ಲಿದ್ದೇವೆ. ಅದಕ್ಕೆ ಹೇಳಿದೆ, ಇವತ್ತು ಸುವರ್ಣ ಯುಗದಲ್ಲಿ ನಾವಿದ್ದೇವೆ. ಸುವರ್ಣ ಯುಗದಲ್ಲಿ ಇವತ್ತು ರಮೇಶ್ ಅವರು ಪದಗ್ರಹಣವನ್ನು ಮಾಡಿದ್ದೀರಿ. ನೀವು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ, ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ, ಇಡೀ ಜಗತ್ತು ಭಾರತದ ಕಡೆಗೆ ನೋಡತಕ್ಕಂಥ ಕಾಲಘಟ್ಟದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸುವರ್ಣ ಯುಗದಲ್ಲಿದೆ. ಮುನಿಕೃಷ್ಣ ಅವರು, ಮುನಿರಾಜು ಅವರು ಸವಾಲಿನ ಮಧ್ಯೆ ಅಧಿಕಾರ ಸ್ವೀಕಾರ ಮಾಡಿದರು. ಏನು ಸವಾಲು? ಆಗ ನಾವು ವಿರೋಧ ಪಕ್ಷದಲ್ಲಿದ್ದೆವು, ಆಡಳಿತ ಕಾಂಗ್ರೆಸ್ ಇತ್ತು, ಅಧಿಕಾರವನ್ನು ಕಳ್ಕೊಂಡಿದ್ದೆವು. ಆ ಕಾಲಘಟ್ಟದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು. ಆ ನಂತರ ಪಾರ್ಟಿಯನ್ನು ಹೋರಾಟಗಳನ್ನು ಮಾಡಿ ಯಡಿಯೂರಪ್ಪ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಹೋರಾಟಗಳು ಪ್ರಾರಂಭ ಆಯಿತು. ರಾಜ್ಯದಲ್ಲಿ ಸಂಘಟನೆ ಮಾಡತಕ್ಕಂಥ ಪ್ರಯತ್ನಗಳು ಪ್ರಾರಂಭ ಆದವು. ಇವತ್ತು ಯಶಸ್ವಿಯಾಗಿ ರಾಜ್ಯದಲ್ಲಿ ಅಧಿಕಾರವನ್ನು ತಂದು ನಿಮ್ಮ ಕೈಗೆ ಹಸ್ತಾಂತರ ಮಾಡಿದ್ದಾರೆ. ಹಾಗಾಗಿ ನಿಮಗೆ 2 ಜವಾಬ್ದಾರಿ ಇದೆ. ಮುಂದಿನ ವಿಧಾನಸಭೆಗೆ 10 ವಿಧಾನಸಭೆಗಳನ್ನು ಗೆಲ್ಲಿಸುವುದು, ನಗರ ಪಂಚಾಯತ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವುದು, ಅದರ ಮುಖಾಂತರ ಪಂಚಾಯತ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವ ಜವಾಬ್ದಾರಿ ಅಡಿಯಲ್ಲಿ ನೀವು ಸ್ವೀಕಾರ ಮಾಡಿದ್ದೀರಿ. ಹಾಗಾಗಿ ನಮ್ಮ ಪಾರ್ಟಿಯ ಗುರಿ ಇದೆ. ಮುಂದಕ್ಕೆ ಪೇಜ್ ಪ್ರಮುಖರ ಮುಖಾಂತರವಾಗಿ ಪಾರ್ಟಿಯನ್ನು ಕಟ್ಟತಕ್ಕಂಥ ಗುರಿ ನಮ್ಮದಿದೆ. 8-10 ಮಂಡಲಗಳಲ್ಲಿ ಕಾರ್ಯಾಲಯಗಳನ್ನು, ಸ್ವಂತ ಕಾರ್ಯಾಲಯಗಳನ್ನು ಕಟ್ಟತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಇವತ್ತು ಪರಿವರ್ತನೆ ಆಗ್ತಾ ಇದೆ ಬಂಧುಗಳೇ, ಪಾರ್ಟಿಯಲ್ಲೂ ಪರಿವರ್ತನೆ ಆಗ್ತಾ ಇದೆ. ಹಾಗಾಗಿ ಇವತ್ತು ದೇಶದಲ್ಲಿ ಜನ ನಮಗೆ ಯಾಕೆ ಸ್ವೀಕಾರ ಮಾಡಿದರು ಬಂಧುಗಳೇ? ಒಂದು ಕಾಲಘಟ್ಟಗಳಿತ್ತು. ಏನಿತ್ತು? ಕಾಂಗ್ರೆಸ್ಸಿನ UPA ಸರ್ಕಾರದ ಆಡಳಿತ ಕಾಲ. ಅದು ಭ್ರಷ್ಟಾಚಾರ ಯುಕ್ತವಾಗಿರ್ತಕ್ಕಂಥ ಕಾಲಘಟ್ಟಗಳಿತ್ತು. ಭ್ರಷ್ಟಾಚಾರವನ್ನು ವಿರೋಧ ಮಾಡಿ ಜನ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಆಡಳಿತದಲ್ಲಿ ನೋಡಿ ಜಗತ್ತು ಪರಿವರ್ತನೆ, ಭಾರತ ಪರಿವರ್ತನೆ ಆಗ್ತಾ ಇದೆ. ನಮ್ಮ ವಿಚಾರಗಳಿಗೆ ಗೌರವ ಬರ್ತಾ ಇದೆ.
ಆರು ವರ್ಷಗಳ ಕಾಲದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲದೆ ಆಡಳಿತ ಮಾಡಿರತಕ್ಕಂತ ನರೇಂದ್ರ ಮೋದಿ ಅವರ ಆಡಳಿತವನ್ನು ಒಂದ್ಸಾರಿ ನೋಡಿ. ನರೇಂದ್ರ ಮೋದಿ ಅವರ ಆಡಳಿತವನ್ನು ನೋಡಿ. ಕಾಂಗ್ರೆಸ್ನ ಆಡಳಿತ ನೆಹರುವಿಂದ ಹಿಡಿದು ಮನಮೋಹನ್ ಸಿಂಗ್ರವರೆಗೆ ಪ್ರತಿಯೊಬ್ಬ ಪ್ರಧಾನಮಂತ್ರಿ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದ್ದವು. ಏಕೈಕ ಪ್ರಧಾನಮಂತ್ರಿ ಕಾಂಗ್ರೆಸ್ ಅಲ್ಲಿ ಭ್ರಷ್ಟಾಚಾರ ಆರೋಪದಿಂದ ಮುಕ್ತಾಗಿದ್ದದ್ದು ಯಾರು ಅಂತ ಕೇಳಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎರಡು ಪ್ರಧಾನಮಂತ್ರಿಗಳನ್ನು ಕಂಡಿದ್ದೇವೆ. ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರು, ಒಂದೇ ಒಂದು ಕಳಂಕರಹಿತವಾಗಿರತಕ್ಕಂಥ ಆಡಳಿತದ ಮುಖಾಂತರವಾಗಿ ಆರು ವರ್ಷಗಳ ಕಾಲ ಆಳ್ವಿಕೆಯನ್ನು ನೀಡಿ ಹೋದ ಬಂಧುಗಳು. ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಆರು ವರ್ಷಗಳ ಕಾಲ ಮಾಡಿ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಕಾಂಗ್ರೆಸ್ ಹೇಗಿದೆ? ಒಂದು ಕಾಲಘಟ್ಟದಲ್ಲಿ ತಿಹಾರ್ ಜೈಲಿನಲ್ಲಿ ಬೆಳಿಗ್ಗೆ ಎದ್ದು ಕರೀತಿದ್ರು. ಯಾರನ್ನು ಕರೀತಿದ್ರು ಗೊತ್ತಾ? ಕರೀಂ ತಲಗಿ, ಚೋಟಾ ಶಕೀಲ್, ಅಫ್ಜಲ್ ಗುರು, ಕಸಾಬ್ ಕರೀತಿದ್ರು. ಇವತ್ತು ಯಾರನ್ನು ಕರೀತಾರೆ ಸ್ವಾಮಿ? ಚಿದಂಬರಂ, ರಾಜಾ, ಡಿ ಕೆ ಶಿವಕುಮಾರ್ ರಾಜರು ಕರೆಯೋದು. ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ನೋಡಿ. ಜೈಲಲ್ಲಿ ಯಾರು ಇರಬೇಕೋ ಅವರು ಹೊರಗಡೆ ತಿರುಗುತ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹೊರಗಡೆ ವಿಧಾನಸಭೆ ಲೋಕಸಭೆಯಲ್ಲಿ ಇರಬೇಕಾದವರು ಜೈಲಿನೊಳಗೆ ಹೋಗ್ತಾ ಇದ್ದಾರೆ. ಇವರು ನಮ್ಮ ಆಡಳಿತದ ಬಗ್ಗೆ ಮಾಡ್ತಾರೆ. ಕಾಂಗ್ರೆಸ್ಗೆ ನೈತಿಕತೆ ಇಲ್ಲ. ಇವತ್ತು ಭಾರತೀಯ ಬಹಳಷ್ಟು ಕಾಯ್ತಾ ಇದ್ದಾರೆ. ಸರ್ಕಾರ ಬೀಳುತ್ತೆ, ಸರ್ಕಾರ ಬೀಳುತ್ತೆ, ಸರ್ಕಾರ. ಯಾರಿಗೆ ಹೆದರಿಕೆ ಬೇಡ. ಯಡಿಯೂರಪ್ಪರು ಮೂರುವರೆ ವರ್ಷದ ಆಳ್ವಿಕೆಯನ್ನು ಪೂರ್ಣ ಮಾಡ್ತಾರೆ. 150 ಸ್ಥಾನಗಳಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಬರುತ್ತೆ, ಮತ್ತೆ ಭಾರತೀಯ ಜನತಾ ಪಾರ್ಟಿ ಬರುತ್ತೆ. ಎಲ್ಲಿದೆ ಕಾಂಗ್ರೆಸ್? ಇವತ್ತು ಜನ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮೊನ್ನೆ ಚುನಾವಣೆಯಲ್ಲಿ ಫಲಿತಾಂಶವನ್ನು ನೋಡಿ ನನಗೆ ದುಃಖ ಆಗ್ತಾ ಇದೆ. ಯಾವ ಕಾಂಗ್ರೆಸ್? 135 ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್, ಈ ದೇಶವನ್ನು ಆಳಿರುವ ಕಾಂಗ್ರೆಸ್ ದೆಹಲಿಯ ಚುನಾವಣೆಯಲ್ಲಿ 4% ಮತಗಳನ್ನು ಪಡೆಯುವುದಕ್ಕೆ ವಿಫಲ ಆಯ್ತಲ್ಲ. ಡೆಪಾಸಿಟ್ಗಳಿಲ್ಲ. ಹಾಗಾಗಿ ಕಾಂಗ್ರೆಸ್ ಅನ್ನ ಇವತ್ತು ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಜನ ಪುರಸ್ಕಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳ ಒಳ್ಳೆಯ ಕಾಲಘಟ್ಟದಲ್ಲಿ ನಾವಿದ್ದೇವೆ ಬಂಧುಗಳೇ. ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಬಂದು ಭಾರತದ ನೆಲದಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡತಕ್ಕಂಥ ಕಾಲಘಟ್ಟಕ್ಕೆ ಬಂದಿದೆ. ಇವತ್ತು ಇಡೀ ಜಗತ್ತು ಭಾರತದ ಜೊತೆ ನಿಂತಿದೆ. ಮೊನ್ನೆ 370ನೇ ವಿಧಿ, ಮೊನ್ನೆ CAA ಕಾನೂನು ತಂದಾಗ, 370ನೇ ವಿಧಿ ರದ್ದತಿಯನ್ನು ಕಾಶ್ಮೀರದಲ್ಲಿ ಮಾಡಿದಾಗ, ಪಾಕಿಸ್ತಾನ ಬಿಟ್ಟರೆ ಈ ಜಗತ್ತಿನ ಎಲ್ಲಾ ದೇಶಗಳು ನರೇಂದ್ರ ಮೋದಿಯ ಜೊತೆ ಕೈ ಜೋಡಿಸಿದವು. ನರೇಂದ್ರ ಮೋದಿ ಮಾಡಿದ್ದು ಸರಿ ಅಂತ ಹೇಳ್ತವು. ಇಡೀ ಜಗತ್ತು ಭಾರತ ಜೊತೆ ಇದ್ದಾವೆ, ಜಗತ್ತು ಭಾರತ ಜೊತೆ. ಹಾಗಾಗಿ ಬಹಳ ಒಳ್ಳೆಯ ಕಾಲಘಟ್ಟದಲ್ಲಿ ನಾವಿದ್ದೇವೆ ಬಂಧುಗಳೇ. ಹಾಗಾಗಿ ಹೇಳಿದೆ, ಇವತ್ತು ನಮ್ಮ ಜವಾಬ್ದಾರಿಗಳು ಜಾಸ್ತಿ ಇದ್ದಾವೆ. ಆ ಜವಾಬ್ದಾರಿಯ ನೆಲೆಯಲ್ಲಿ ಮುಂದಿನ 3 ವರ್ಷಗಳ ಅವಧಿಯಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಇದನ್ನು ಇನ್ನಷ್ಟು ಸುಭದ್ರ ಮಾಡತಕ್ಕಂಥ ಶಕ್ತಿ ನಿಮಗೆ ಬರಲಿ. ಮನೆ ಮನೆಗಳಲ್ಲಿ ಕಮಲವನ್ನು ಅರಳಿಸುವ ಕಾಯಕ ಮುಗಿ ಬರಲಿ. ಹಾಗಾಗಿ ರಾಮಾಯಣದ ಒಂದು ಕತೆ ಹೇಳಿ ನಾನು ಮುಗಿಸ್ತೇನೆ. ಯಾಕೆ ಇದು ಪಟ್ಟಾಭಿಷೇಕ. ರಾಮ ಕಾಡಿಗೆ ಹೋದದ್ದನ್ನು ಹೇಳಿದ್ದೇನೆ ಪ್ರಾರಂಭದಲ್ಲಿ. ಹಾಗಾಗಿ ರಾಮ ಮತ್ತೆ ಬರಬೇಕು. ರಾವಣನ ಸಂಹಾರವನ್ನು ರಾಮ ಮಾಡ್ತಾನೆ ಲಂಕೆಯಲ್ಲಿ. ಸಂಹಾರ ಮಾಡಿದ ಮೇಲೆ ಅಯೋಧ್ಯೆಗೆ ಬರ್ತಾನೆ. 14 ವರ್ಷದ ವನವಾಸವನ್ನು ಪೂರೈಸಿ ಬರ್ತಾನೆ. ಪಟ್ಟಾಭಿಷೇಕ ಆಗುತ್ತೆ. ಆಗ ರಾಮನಿಗೆ ಅನಿಸ್ತದೆ, 14 ವರ್ಷ ನನ್ನ ಜೊತೆ ಇರತಕ್ಕಂತಹ ಯಾರ್ಯಾರು ನನಗೆ ಸಹಕಾರಿಗಳಾಗಿದ್ದರು ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಬೇಕು. ಅದಕ್ಕೋಸ್ಕರ ಕಪಿಸೇನೆಯನ್ನು ಕರೆಸ್ತಾನೆ, ಅವರೆಲ್ಲರಿಗೂ ಸನ್ಮಾನ ಮಾಡ್ತಾನೆ. ಕೊನೆಗೆ ಸೀತೆ ನೆನಪು ಮಾಡ್ತಾಳೆ, ರಾಮ ನೀನೊಂದು ತಪ್ಪು ಮಾಡಿದ್ಯಾ? ಏನು? ನಿನ್ನ ಜೊತೆಗೆ ಜೊತೆಯಾಗಿರ್ತಕ್ಕಂಥ, ಪ್ರಾಣಕ್ಕೆ ಪ್ರಾಣ ಆಗಿರ್ತಕ್ಕಂಥ, ನಿನ್ನ ರಾತ್ರಿ ಹಗಲು ನಿನ್ನ ಕನಸ ಮಾಡ್ತಕ್ಕಂಥ, ನಿನ್ನ ಭಕ್ತನಾಗಿರ್ತಕ್ಕಂಥ ಆಂಜನೇಯನಿಗೆ ಸನ್ಮಾನ ಬಿಟ್ಟು ಹೋಗಿದೆ. ಅತಿ ಪ್ರೀತಿ ದೇವರ ಹೆಸರು ಮರೆತೋಗುವುದು ಹಾಗೆ. ರಾಮ ತಕ್ಷಣ ಆಂಜನೇಯನನ್ನು ಕರೆಸ್ತಾನೆ. ಆಂಜನೇಯ ಬರ್ತಾನೆ. ರಾಮ ಸನ್ಮಾನ ಮಾಡಬೇಕು ಅಂತ ಆದಾಗ ಅಲ್ಲಿ ನೋಡ್ಲಿಕ್ಕೆ ಕೊಡ್ಲಿಕ್ಕೆ ಏನಿರುವುದಿಲ್ಲ. ಸೀತೆ ಬಹಳ ಬೆಲೆ ಬಾಳುವಂಥ ಚಿನ್ನದ ಮಾಣಿಕ್ಯದ ಸರವನ್ನು ರಾಮನ ಕೈಯಲ್ಲಿ ಕೊಟ್ಟು ಇವಿಗೆ ಹಾಕು ಅಂತ ಹೇಳ್ತಾಳೆ. ರಾಮ ಮಾಣಿಕ್ಯದ ಹಾರವನ್ನು ಹಾಕ್ತಾನೆ. ಆಂಜನೇಯ ಹೋಗ್ತಾನೆ. ಸಭೆ ಮುಗಿದ ಮೇಲೆ ಸೀತೆಗೆ ಅನಿಸ್ತದೆ, ಆಂಜನೇಯ ಈಗ ಮಾಣಿಕ್ಯದ ಹಾರ ಹಾಕಿ ಕುಣಿತಾ ಇರಬಹುದು ಅಂತ ಹೇಳಿ ಆಂಜನೇಯನನ್ನು ಹುಡುಕ್ತಾ ಹೋಗ್ತಾಳೆ. ಹೋದಾಗ ಆಂಜನೇಯ ಒಂದು ಮರದ ಬುಡದಲ್ಲಿ ಕೂತಿದ್ದಾನೆ. ಮಾಣಿಕ್ಯದ ಹಾರವನ್ನು ಒಂದೊಂದೇ ಕಚ್ಚಿ ಕಚ್ಚಿ ನೋಡಿ ಬಿಸಾಕ್ತಾ ಇದ್ದಾನೆ. ಸೀತೆಗೆ ಕೋಪ ಬರುತ್ತೆ, ಎಂಥ ಬೆಲೆ ಬಾಳುವಂಥ ಮಾಣಿಕ್ಯದ ಹಾರ
ಹನುಮಂತ ಮಂಗನ ಬುದ್ಧಿ ತೋರಿಸಿದ ಅಂತ ಹೇಳಿ ರಾಮನನ್ನು ಕರೀತಾಳೆ. ರಾಮ ನೋಡಿ ಇಲ್ಲಿ ಆಂಜನೇಯ ಏನು ಮಾಡ್ತಾ ಇದ್ದಾನೆ, ಏನು ಮಾಡ್ತಾನೆ, ಮಂಗನ ಬುದ್ಧಿ ತೋರಿಸಿದ. ಏನು ಮಾಣಿಕ್ಯದ ಹಾರವನ್ನು ಕಚ್ಚಿ ಕಚ್ಚಿ ಬಿಸಾಕ್ತ, ರಾಮನಿಗೆ ಕೋಪ ಬರ್ತಾ, ರಾಮ ಹೋಗಿ ಆಂಜನೇಯನಲ್ಲಿ ಕೇಳ್ತಾನೆ, ಆಂಜನೇಯ ಏನು ಮಾಡ್ತಾ ಇದ್ಯಾ, ಆ ಮಾಣಿಕ್ಯದ ಹಾರದ ಬೆಲೆ ಗೊತ್ತಿದೆ ನಿನಗೆ? ಆಂಜನೇಯ ಕೈ ಮುಗಿದು ಹೇಳ್ತಾನೆ, ರಾಮ ಈ ಮಾಣಿಕ್ಯಕ್ಕೆ ಬೆಲೆ ಎಷ್ಟಾದ್ರೆ, ನಾನು ಅದರೊಳಗೆ ಇರತಕ್ಕಂಥ ರಾಮನನ್ನು ಹುಡುಕ್ತೇನೆ, ರಾಮನಿಲ್ಲದ ಮಾಣಿಕ್ಯ ನಿನಗೆ ಯಾಕೆ, ರಾಮನಿಲ್ಲದ ನಾನು ಯಾಕೆ, ರಾಮನಿಲ್ಲದ ನಾನು ಯಾಕೆ, ರಾಮನಿಲ್ಲದ ನಾನು ಯಾಕೆ, ನನ್ನ ಹೃದಯ ಕಣ್ಣುಗಳಲ್ಲಿ ಕಾಣಿಸ್ಬೇಕು ರಾಮ 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 ಅಂತ ಹೇಳ್ತಾನೆ. ಹಾಗೆ ಒಬ್ಬ ಕಾರ್ಯಕರ್ತನಿಗೆ ಕಮಲವಿಲ್ಲದ ನಾವು ಯಾಕೆ, ಪ್ರತಿಯೊಂದರಲ್ಲೂ ಕಮಲ ಕಾಣಬೇಕು, ಕಮಲ ಕಾಣಬೇಕು, ಕಮಲ ಕಾಣಬೇಕು, ಮನೆ ಮನೆಗಳಲ್ಲಿ ಕಮಲ ಅರಳಬೇಕು, ಕಮಲ ಅರಳಬೇಕು, ಹೃದಯ ಹೃದಯಗಳಲ್ಲಿ ಕಮಲ ಅರಳಬೇಕು, ಕಮಲದ ಮುಖಾಂತರ ಪಾರ್ಟಿ ಬೆಳಿಬೇಕು. ಹಾಗಾಗಿ ಒಬ್ಬ ರಾಷ್ಟ್ರಭಕ್ತ ಕಾರ್ಯಕರ್ತನ ಹೃದಯದಲ್ಲಿ ಏನಾಗಬೇಕು, ನದಿಯುವ ಹರಿಯುವ ನದಿಯ ಜಲ ಜಲದಲ್ಲಿ ಭಾರತ್ ಮಾತಾಕಿ, ಗಂಟೆಯ ಟೆಂಕಾರದಲ್ಲಿ ಭಾರತ್ ಮಾತಾಕಿ, ಶಂಖದ ಓಂಕಾರದಲ್ಲಿ ಭಾರತ್ ಮಾತಾಕಿ,